ಕೊಟ್ಟ ಜವಾಬ್ದಾರಿಯನ್ನ ನಾನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಯಾವುದೇ ಜಿಲ್ಲೆಯ ಉಸ್ತುವಾರಿಗಾಗಿ ನಾನು ಎಂದು ಕೇಳಿಲ್ಲ ಬೆಂಗಳೂರು ಉಸ್ತುವಾರಿ ಸ್ಥಾನದ ಬಗ್ಗೆ ಸಿಎಂ ನಿರ್ಧಾರಕ್ಕೆ ಬದ್ಧ ವಿ ಸೋಮಣ್ಣ ಹೇಳಿಕೆಗೆ ನೋ ಕಾಮೆಂಟ್ಸ್ ಅಂತ ಇದೀಗ ಆರ್ ಅಶೋಕ್ ಹೇಳ್ತಿದ್ದಾರೆ ಸೋಮಣ್ಣ ಆರೋಪಕ್ಕೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ಹಾಗಾದ್ರೆ ಆರ್ ಅಶೋಕ್ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ನಮ್ಮ ಬೆಂಗಳೂರು ನಗರದಲ್ಲಿ ಇರತಕ್ಕಂತವರು ಉಸ್ತುವಾರಿ ಸಚಿವರಾಗತಕ್ಕಂತದಕ್ಕೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೊಸ ಪೀಠಕ್ಕೆ ಹಾಕಿದ್ರು ಅವರೇ ಇಟ್ಕೊಂಡಿದ್ರು ಇವರಿಗೂ ನೀವೇ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀವಿ ಇಲ್ಲ ಯಾರಿಗಾರ ಕೊಡದರೆ ನಮ್ದೇನು ತೊಂದರೆ ಇಲ್ಲ ಕೊಡುವಾಗ ಎಲ್ಲರಕ್ಕಿಂತ ಸೀನಿಯರ್ ಅಪ್ಪ ನಾನು ಬೆಂಗಳೂರು ನಗರಕ್ಕೆ ನಿನ್ನ ಅಂಡರ್ಪಾಸ್ಗಳು ಇರಬಹುದು ಫ್ಲೈಓವರ್ಗಳು ಇರಬಹುದು ಮೇಲು ಸೇತುವೆಗಳು ಇರಬಹುದು ಕಾವೇರಿ ಇರಬಹುದು ರೆವಿನ್ಯೂ ಪ್ಯಾಕೆಟ್ಗಳು ಇರಬಹುದು ಮೆಟ್ರೋ ಯೋಜನೆ ಎಲ್ಲವೂ ಕೂಡ ಸೋಮಣ್ಣನ ಕಾಲದಲ್ಲಿ ಇಂದೇ ನಾನು ಮಂತ್ರಿ ಆಗಿದ್ದಂತ ನೀವು ಇನ್ನೂ ಪಾಪ ಅವ್ ಚಿಕ್ಕ ಹುಡುಗರಿದ್ರಿ ಹಾಗಾಗಿ ನನಗೆ 70 ಪ್ಲಸ್ ಇವಾಗ ಹಾಗಾಗಿ ದಯಮಾಡಿ ತಾವು ಎಲ್ಲರಕ್ಕಿಂತ ಸೀನಿಯರ್ ಐ ಕ್ಲಾಸ್ ಆಗಿ ನಡೆಸ್ತೀನಿ ನಮ್ಮ ಗಾಡಿ ಇನ್ನೂ ಕೂಡ ಇವತ್ತು ಕೂಡ 12 ಬೆಜ್ಜಿದ್ದಾಗಿದೆ ನಮಗೆ ಕೊಡಿ ಅಂತ ಹೇಳಿರ್ತೀವಿ ಅಷ್ಟೇ ಅದಕ್ಕೆ ಬಿಟ್ಟಿಲ್ಲ ಅಶೋಕ ಅವನ ಹೆಸರೇ ಅಶೋಕ ಅವರ ಅಪ್ಪ ಅಮ್ಮ ದೇನಿಕ್ಕೆ ಇಟ್ರೋ ಗೊತ್ತಿಲ್ಲ ನನಗೆ ಅದನ್ನ ಅವರಿಗೆ ಕೇಳಬೇಕು ಅವನು ಸಾಮ್ರಾಟ ಚಕ್ರವರ್ತಿ ಸಾಮ್ರಾಟ ಚಕ್ರವರ್ತಿ ಕೆಲಸನೇ ಬೇರೆ ನನ್ನ ಕೆಲಸನೇ ಬೇರೆ ನಾನು ಸಾಮಾನ್ಯ ಜನರ ಒಡನಾಡ್ತಲ್ಲಿ ಇದ್ದೀನಿ ಅಶೋಕ ಇವತ್ತು ವಿಶ್ವನಾಥ್ ಅವರು ಹೇಳಿರತಕ್ಕಂತದ್ದನ್ನ ಅದು ಅವರಿಗೆ ಯಾವ ರೀತಿ ಇದ್ದು ಕೂಡ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಬೆಂಗಳೂರು ನಗರದ ರಾಜ್ಯದ ಎಲ್ಲ ಶಾಸಕರು ಮಂತ್ರಿಗಳು ಒಗ್ಗಟ್ಟಾಗಿದ್ದೀವಿ ಕೆಲವು ಸಮಸ್ಯೆಗಳನ್ನು ಬುದ್ಧಿವಂತರು ಇದ್ದಾಗ ಚರ್ಚೆ ಮಾಡ್ತೀವಿ ಆದ್ರಿಂದ ಅಶೋಕ ಬೇರೆ ಅಶ್ವತ್ಥನಾರಾಯಣ ಬೇರೆ ಸೋಮಣ್ಣ ಬೇರೆ ಅರವಿಂದ ಬೇರೆ ಮತ್ತೊಬ್ಬರು ನಾವು ಯಾರು ಅಲ್ಲ ನಾವೆಲ್ಲ ಒಂದೇ ಬೆಂಗಳೂರು ನಗರಕ್ಕೆ ಯಾರನ್ನೂ ಸಚಿವ ಉಸ್ತುವಾರಿ ಮಾಡಿಲ್ಲ ಒಂದು ನಿಮಿಷ ಐ ಆಮ್ ಸಾರಿ ಅದು ಒಂದು ನಿಮಿಷ ತಾಳಿ ಪ್ಲೀಸ್ ಒಂದು ನಿಮಿಷ ತಾಳಿ ಅದು ಕೋವಿಡ್ಗೆ ಮತ್ತೆ ನಾವ ಇದನ್ನ ಏನದು ದಸರಾ ಇದಕ್ಕೋಸ್ಕರವಾಗಿದ್ದು ಇಂಡಿಪೆಂಡೆನ್ಸ್ಗೋಸ್ಕರ ಮಾಡಿದ್ದು ಅದಾದ್ಮೇಲೆ ಒಂದು ನಿಮಿಷ ಅದು ಅವ್ರಿಗೆ ಕೇಳಬೇಕು ಮುಖ್ಯಮಂತ್ರಿಗಳಿಗೆ ಕೇಳಬೇಕು ನನಗಲ್ಲ ನನಗೆ ಹೌದಪ್ಪ ನಾನು ರಾಯಚೂರಿಗೆ ಹಾಕಿದ್ರು ಮತ್ತೆ ನಾನು ಇದಕ್ಕೆ ಏನು ನಮ್ಮ ಕೆಲವು ಪ್ರಧಾನಮಂತ್ರಿಗಳ 700 ಇದನ್ನ 75ನೇ ವರ್ಷದ ಸವಿನೆನಪಿಗೆ ಹೋಗಿ ಅಂದ್ರೆ ನಾನು ಹೋಗೋದಿಲ್ಲಪ್ಪ ಅಂದೆ ಯಾಕೆ ಅಂತ ಅಂದ್ರು ಸರ್ ಈಗ ಇದೆ ದಯವಿಟ್ಟು ಉಸ್ತುವಾರಿಗಳನ್ನ ಯಾರ್ಯಾರು ಶಾಶ್ವತವಾಗಿ ಉಸ್ತುವಾರಿ ಸರ್ಕಾರ ಇರೋ ತನಕ ಯಾರು ಇರಬೇಕು ಅದನ್ನು ಮೊದಲು ಮಾಡಿ ಅಂತ ಮಾತನ್ನು ಆ ಮನವಿಯನ್ನು ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡಿದ್ದೀವಿ ಆದರೆ ನನಗನ್ನಿಸ್ತದೆ ಒಂದು 3-4 ದಿವಸದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ರೂಪ ಅನ್ನೋದಕ್ಕೆಲ್ಲ ಒಂದು ಅಂಕಿತನ ಹಾಕ್ತಾರೆ ಯಾರ್ಯಾರು ಯಾರ್ಯಾರು ಬೆಂಗಳೂರು ನಗರಕ್ಕೆ ಅಶೋಕನ ಕೊಡ್ತಾರ ಅವರೇ ಇಟ್ಕೋತಾರ ಇಲ್ಲ ಸೋಮಣ್ಣನ ಕನ್ಸಿಡರ್ ಮಾಡ್ತಾರ ಇಲ್ಲ ಎರಡು ಮಾಡ್ತಾರ ಏನು ಮಾಡೋದು ಬೇಡಪ್ಪ ಅಶೋಕ ನಮ್ದೇನು ತಗರಲಿಲ್ಲ ಆದರೆ ಒಂದು ಸತ್ಯ ನಾವೆಲ್ಲರೂ ಕೂಡ ಸರ್ಕಾರ ನಿಂತ ನೀರಲ್ಲ ಅರಿಯೋ ನೀರು ಮಾನ್ಯ ಹಿರಿಯ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣ ಅವರು ಬೆಂಗಳೂರಿನ ಉಸ್ತುವಾರಿ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದ್ದೀನಿ ಸೊ ಎಲ್ಲ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳನ್ನು ಉಸ್ತುವಾರಿ ಕೊಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥದ್ದು ಯಾಕಂದರೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥದ್ದು ಅದರ ಬಗ್ಗೆ ನಾನು ಯಾವುದೇ ಕಾಮೆಂಟನ್ನು ನಾನು ಮಾಡಲ್ಲ ನಾನಂತೂ ಯಾವುದನ್ನು ಕೂಡ ಇದುವರೆಗೂ ಮುಖ್ಯಮಂತ್ರಿಗಳೆಲ್ಲ ಆಗಲಿ ಯಾರ ಹತ್ರನೂ ಕೂಡ ನಾನು ಇದೇ ಜಿಲ್ಲೆಯ ಉಸ್ತುವಾರಿ ಕೊಡಬೇಕು ಅಂತ ನಾನು ಯಾರ ಹತ್ರನೂ ಕೇಳಿಲ್ಲ ಹಿಂದೆನೂ ಕೂಡ ನನಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಕೊಟ್ಟಾಗೂ ಕೂಡ ಸನ್ಮಾನ್ಯ MTB ನಾಗರಾಜ್ ಅವರು ಕೇಳಿದಾಗ ಅದನ್ನು ಕೂಡ ನಾನು ಬಿಟ್ಟುಕೊಟ್ಟು ಯಾವುದೇ ಜಿಲ್ಲೆಯ ಉಸ್ತುವಾರಿ ಇಲ್ಲದೇ ಕೂಡ ನಾನು ಕೆಲಸ ಮಾಡಿದ್ದೀನಿ ಅದೇ ರೀತಿ ಯಾವುದೇ ಶಾಸಕರಾಗಲಿ ಯಾವುದೇ ಸಚಿವರಾಗಲಿ ಸಭೆ ಕರೆದಾಗ ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದರೆ ಅಥವಾ ಬೇರೆ ಜಿಲ್ಲೆಗಳಲ್ಲಿ ನನ್ನ ಪ್ರವಾಸಕ್ಕೆ ಹೋಗಿದ್ದರೆ ನಾನು ಆ ಸಭೆಗಳಿಗೆ ಹೋಗೋಕ್ಕಾಗದೇ ಇಲ್ಲ ಯಾಕಂದರೆ ನಂದೇ ಕಾರ್ಯಕ್ರಮ ಇರ್ತದೆ ಅದಿಲ್ಲದಂಥ ಸಂದರ್ಭದಲ್ಲಿ ಯಾರೇ ಸಭೆ ಕರೆದರೂ ಶಾಸಕರೇ ಕರೀಲಿ ಮಂತ್ರಿನೇ ಕರೀಲಿ ಯಾರೇ ಕರೆದರೂ ಕೂಡ ನನ್ನ ಸಭೆಗೆ ಹೋಗುವಂಥದ್ದು ನನ್ನ ಪರಿಪಾಠ ಇದೆ ಈ ಎಲ್ಲದ ದೃಷ್ಟಿಯಿಂದನೂ ಕೂಡ ನಮ್ಮ ಏನು ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಇದೆ ಅದನ್ನು ಅವರು ತೆಗೆದುಕೊಂಡು ಅವರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನಂತೂ ಬದ್ಧವಾಗಿರ್ತೀನಿ ಇದರಲ್ಲಿ ಯಾವುದು ಸಂಕೋಚ ಆಗಲಿ ದ್ವೇಷ ಆಗಲಿ ಯಾವುದೂ ಇಲ್ಲ ಯಾರಿಗೆ ಕೊಟ್ಟರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ನಾನಂತೂ ಎಲ್ಲ ಕೆಲಸ ಮಾಡ್ತೀನಿ
ವಿ ಸೋಮಣ್ಣನವರು ಕೊಟ್ಟಿರುವಂತಹ ಹೇಳಿಕೆಗೆ ಏನಾದರೂ ಪ್ರಮುಖವಾಗಿ ಕಾಮೆಂಟ್ ಮಾಡ್ತಾರೆ ಆರ್ ಅಶೋಕ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆರ್ ಅಶೋಕ್ ಅವರು ತುಂಬಾ ಸ್ಮಾರ್ಟ್ ಆಗಿ ತುಂಬಾ ಕಾಮ್ ಆಗಿ ಅವರಿಗೆ ಏನು ಹೇಳಬೇಕು ಅದನ್ನಷ್ಟೇ ಹೇಳಿದ್ದಾರೆ. ಈ ವಿಷಯದ ಕುರಿತಾಗಿ ನೋ ಕಾಮೆಂಟ್ಸ್ ಅಂದಿದ್ದಾರೆ. ಅದರ ಜೊತೆಗೆ ಸಿಎಂ ನನಗೆ ಯಾವುದೇ ರೀತಿಯಾಗಿರುವಂತಹ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನಾನು ಅದನ್ನು ನಿಭಾಯಿಸೋದಕ್ಕೆ ಸಮರ್ಥನಾಗಿದ್ದೀನಿ. ನನಗೆ ಸಭೆಗಳಿಗೆ ಕರೀತಾರೆ, ಹೋಗುವ ಪರಿಪಾಠ ಮೊದಲಿನಿಂದಲೂ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಸಭೆಗಳಿಗೆ ಹೋಗ್ತೀನಿ. ಯಾವುದೇ ಉಸ್ತುವಾರಿ ಕೊಟ್ಟರು ಅದನ್ನು ಸರಿಯಾಗಿ ನಿಭಾಯಿಸ್ತೀನಿ, ಆ ಕೆಪಾಸಿಟಿ ನನಗಿದೆ ಅಂತ ಹೇಳಿ ಆರ್ ಅಶೋಕ್ ಇದೀಗ ಮಾತನಾಡಿರುವಂಥದ್ದು. ಆದರೆ ವಿ ಸೋಮಣ್ಣನವರು, ನನಗೆ ಅಪಾರ ಅನುಭವ ಇದೆ, ರಾಜಕೀಯ ಅನುಭವ ಇದೆ. ಸೊ ನಾನು ಮಂತ್ರಿ ಆದಂತಹ ಸಂದರ್ಭದಲ್ಲಿ, ನಾನು ಶಾಸಕನಾದಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದೀನಿ. ಬೆಂಗಳೂರು ಸಾಕಷ್ಟು ಡೆವಲಪ್ಮೆಂಟ್ ಕಂಡಿದೆ. ಸೊ ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವನಾಗಿ ನಾನೇ ಆಗ್ತೀನಿ. ನನಗೆ ಆ ಖಾತೆಯನ್ನು ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಆದರೆ ಆರ್ ಅಶೋಕ್ನವರು ಇದರಲ್ಲಿ ಮಧ್ಯಪ್ರವೇಶ ಮಾಡಬಹುದು ಅನ್ನೋದರ ನಿಟ್ಟಿನಲ್ಲಿ ಮಾತನಾಡಿದರು. ಅದರ ಜೊತೆಗೆ ಅವರಿಗಿರುವಂತಹ ಅನುಭವ ಇದೆಯಲ್ಲ, ಅದು ಆರ್ ಅಶೋಕ್ನವರಿಗೆ ಇಲ್ಲ. ಅಂದರೆ ಅಫ್ಕೋರ್ಸ್, ಅದರಲ್ಲಿ ನೋ ಡೌಟ್, ವಿ ಸೋಮಣ್ಣನವರಿಗೆ 40 ವರ್ಷಗಳ ಅಧಿಕ ರಾಜಕೀಯ ಅನುಭವ ಇದೆ. ಸೊ ಆ ಅನುಭವ ಆರ್ ಅಶೋಕ್ನವರಿಗೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡಿದರು. ಅದಕ್ಕೆ ಇದೀಗ ಆರ್ ಅಶೋಕ್ ಅವರು ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ನಮ್ಮೊಂದಿಗೆ ಕನೆಕ್ಟ್ ಆಗ್ತಿದ್ದಾರೆ. ಮಧುಸೂದನ್, ವಿ ಸೋಮಣ್ಣನವರು ಅನುಭವದ ಕುರಿತಂತೆ ಮಾತನಾಡಿದಾಗ ಆರ್ ಅಶೋಕ್ನವರು ಅದಕ್ಕೆ ಸರಿಯಾಗಿ ತಿರುಗೇಟು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಆರ್ ಅಶೋಕ್ನವರು ತುಂಬಾ ಸ್ಮಾರ್ಟ್ ಆಗಿ ತುಂಬಾ ಕಾಮ್ ಆಗಿ ನೋ ಕಮೆಂಟ್ಸ್ ಅಂದಿದ್ದಾರೆ. ಏನ್ ಕಾರಣ ಇರಬಹುದು? ಸಭಾ ಪ್ರಮುಖವಾಗಿ ಈಗ ಬೆಂಗಳೂರಿನ ಉಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಏನು ಆರ್ ಓಕೆ ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ವಿ ಸೋಮಣ್ಣನವರು ಏನು ಹೇಳಿದರು ಅಂತ ಮಧ್ಯಾಹ್ನನೇ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ. ಸೊ ನನಗೆ ಸಾಕಷ್ಟು ಅನುಭವ ಇದೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದರು. ಅದಕ್ಕೆ ಕೂಲ್ ಆಗಿ ಆರ್ ಅಶೋಕ್ ಇದೀಗ ರಿಯಾಕ್ಟ್ ಮಾಡಿದ್ದಾರೆ.